ಚಿರಂಜೀವಿ ಸರ್ಜಾ ಇಲ್ಲವಾಗಿ ಮೂರು ತಿಂಗಳಾಯಿತು ಕುಟುಂಬ ಇದೀಗ ಸ್ವಲ್ಪ ಸ್ವಲ್ಪವೇ ನೋವಿನಿಂದ ಹೊರಬರುತ್ತಿದೆ ಆದರೆ ಇಂತಹ ಸಮಯದಲ್ಲಿ ಕುಟುಂಬಕ್ಕೆ ಕೆಲವರಿಂದ ನೋವಿನ ಮೇಲೆ ನೋವು ಬರುತ್ತಿದೆ ಹೌದು ಚಿರು ಇಲ್ಲವಾದಾಗ ಮೇಘನಾ ರಾಜ್ ಅವರು ಗರ್ಭಿಣಿಯಾಗಿದ್ದರು ಮಗುವಿನ ನಿರೀಕ್ಷೆಯಲ್ಲಿಯೇ ಮೇಘನಾ ಹಾಗೂ ಕುಟುಂಬ ದಿನ ದೂಡುತ್ತಿದ್ದರು ಇದೇ ಸಮಯದಲ್ಲಿ ಸ್ಯಾಂಡಲ್ವುಡ್ನ ಪ್ರಚಲಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರಗ್ ಜಾಲದಲ್ಲಿ ಚಿರಂಜೀವಿ ಅವರ ಹೆಸರು ಕೇಳಿ ಬಂದಾಗ ಮೇಘನಾ ಮನನೊಂದುಕೊಂಡು ಫಿಲ್ಮ್ ಚೇಂಬರ್ಗೆ ನೋವಿನಲ್ಲಿಯೇ ಪತ್ರ ಬರೆದಿದ್ದರು ಬಳಿಕ ಇಂದ್ರಜಿತ್ ಲಂಕೇಶ್ ಅವರು ಇಲ್ಲದವರ ಬಗ್ಗೆ ನಾನು ಮಾತನಾಡಬಾರದಿತ್ತು ಎಂದು ವಿಷಾದ ವ್ಯಕ್ತಪಡಿಸಿದ್ದರು ಆದರೆ ಇದೀಗ ಮಗುವಿನ ಬಗ್ಗೆ ಖುದ್ದು ಮೇಘನಾ ಅವರೇ ಮಾತನಾಡಿ ಸ್ಪಷ್ಟನೆ ನೀಡಿ ಮನವಿಯನ್ನು ಸಹ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮೇಘನವರಿಗೆ ಗಂಡು ಮಗುವೆ ಆಗಲಿ ಎಂದು ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಐಕಾನ್ ಮೇಲೆ ಪ್ರೆಸ್ ಮಾಡಿ ಹೌದು ಮೇಘನಾ ಅವರಿಗ ತುಂಬು ಗರ್ಭಿಣಿಯಾಗಿದ್ದಾರೆ ಇನ್ನೇನು ಕೆಲ ದಿನಗಳಲ್ಲಿ ಮೇಘನಾ ಅವರ ಓಡಲು ಪುಟ್ಟ ಕಂದನ ಆಗಮನದಿಂದ ತುಂಬಲಿದೆ ಕೆಲ ದಿನಗಳ ಹಿಂದಷ್ಟೇ ಹಿರಿಯ ನಟಿಯರಾದ ಶ್ರುತಿ ಸುಧಾರಾಣಿ ಮಾಳವಿಕ ಅವಿನಾಶ್ ಅವರು ಸುಂದರರಾಜ್ ಅವರ ಮನೆಗೆ ಭೇಟಿ ಕೊಟ್ಟು ಮೇಘನಾ ಜೊತೆ ಸಮಯ ಕಳೆದು ತುಂಬು ಗರ್ಭಿಣಿಯನ್ನು ಸಂತೋಷಪಡಿಸಿ ಬಂದಿದ್ದರು ನಂತರ ಅದರ ಬಗ್ಗೆ ಕೆಲವು ಊಹಾಪೋಹಗಳು ಹುಟ್ಟುಕೊಂಡಿದ್ದವು ಆದರೆ ಅದೆಲ್ಲ ದಕ್ಕು ಇದೀಗ ಮೇಘನಾ ಅವರು ತೆರೆ ಎಳೆದಿದ್ದು ಖುದ್ದು ಅವರೇ ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಆದಷ್ಟು ಬೇಗ ನಾನೇ ಈ ವಿಚಾರದ ಬಗ್ಗೆ ನಿಮ್ಮ ಬಳಿ ಮಾತನಾಡುತ್ತೇನೆ ಅಲ್ಲಿಯವರೆಗೂ ದಯಮಾಡಿ ಅಭಿಮಾನಿಗಳು ಮತ್ತು ಫಾಲೋವರ್ಸ್ಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಇಂತಹ ಸುಳ್ಳು ಸುದ್ದಿಗಳತ್ತ ಗಮನ ನೀಡಬೇಡಿ ಸತ್ಯ ಏನೆಂದು ತಿಳಿಯದೆ ವೀಕ್ಷಕರನ್ನು ಹೆಚ್ಚಿಸಿಕೊಳ್ಳಲು ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಈ ರೀತಿ ಮಾತನಾಡುತ್ತಿರುತ್ತಾರೆ ಹಾಗೇನಾದರೂ ಹೇಳುವುದಿದ್ದರೆ ನಾನು ಹಾಗೂ ನನ್ನ ಕುಟುಂಬವೇ ವಿಚಾರ ತಿಳಿಸಿ ಪೋಸ್ಟ್ ಮಾಡುತ್ತೇವೆ ಅಲ್ಲಿಯವರೆಗೂ ಇಂತಹ ಯಾವ ಸುದ್ದಿಯನ್ನು ನಂಬಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಮೇಘನ್ ಅವರ ಈ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ